ಮಹಾಲಿಂಗಪುರದಲ್ಲಿ ಶಾಂತಿಯುತ ಚುನಾವಣೆ. ಮಹಾಲಿಂಗಪುರ ಪಟ್ಟಣ ಪುರಸಭೆ ಅಧ್ಯಕ್ಷರ ಚುನಾವಣೆ ಅಧ್ಯಕ್ಷರಾಗಿ ಬಸವರಾಜ್ ಹಿಟ್ಟಿನಮಠ್ ಕಳೆದ ವರ್ಷವಷ್ಟೇ ಆಯ್ಕೆಯಾಗಿದ್ದು, ಮಹಾಲಿಂಗಪುರ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಳ್ಳಾಟ ನೌಕಾಟ ಆಗಿ ಗದ್ದಲ ಸೃಷ್ಟಿಯಾಗಿ ಮಹಿಳಾ ಸದಸ್ಯರ ಮೇಲೆ ದೌರ್ಜನ್ಯ ಎಸಗಿದ್ದ ಕಾಂಗ್ರೆಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರ ಮುಖಂಡರ ಮೇಲೆ ಪ್ರಕರಣ ದಾಖಲಾಗಿ ಹೈಕೋರ್ಟ್ ಮೆಟ್ಟಿಲೇರಿ ನಂತರ ಸಿಐಡಿ ತನಿಖೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಅದರಂತೆ ಇಂದು ಅಧ್ಯಕ್ಷ ಸ್ಥಾನದ ಅವಧಿ ಮುಕ್ತಾಯಗೊಂಡ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಿತು. ಶಾಂತಿಯುತವಾಗಿ ಎರಡೂ ಪಕ್ಷದ ಸದಸ್ಯರು ಮತ ಚಲಾಯಿಸಿದರು. ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು. ಕಾಂಗ್ರೆಸ್ ಪಕ್ಷದಿಂದ ಇಬ್ಬರು ಸದಸ್ಯರು ನಾಮಪತ್ರ ಸಲ್ಲಿಸಿದರು. ಕೊನೆಯ ಹಂತದಲ್ಲಿ ಬಹುಮತ ಸಾಧಿಸಿದ ಬಿಜೆಪಿ ಪಕ್ಷದ ಸದಸ್ಯನಿಗೆ ಮತ ಚಲಾಯಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಲಾಯಿತು. 13 ಮತಗಳಿಂದ ಬಸವರಾಜ್ ಹಿಟ್ಟಿನಮಠ್ ಆಯ್ಕೆಯಾಗಿ ಮುಂದಿನ ದಿನಗಳಲ್ಲಿ ನಗರವನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಿ ಎಲ್ಲ ಸದಸ್ಯರ ಮತ್ತು ಮತದಾರರ ಋಣ ತೀರಿಸುತ್ತೇನೆ ಎಂದು ಹೇಳಿದರು. ಕಾರ್ಯಕರ್ತರು ವಿಜೃಂಭಣೆಯಲ್ಲಿ ನಗರದಲ್ಲಿ ಬಿಜೆಪಿ ಪಕ್ಷದ ಅಧ್ಯಕ್ಷರಾದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಪಟಾಕಿ ಹಚ್ಚುವ ಮೂಲಕ ಸಂಭ್ರಮ ಆಚರಿಸಿದರು. ವರದಿ ರಾಜು ಕೋಳಿಗುಡ್ಡ, ನ್ಯೂಸ್ 43 ಇಂಡಿಯಾ, ಮಹಾಲಿಂಗಪುರ. ಕಾಂಗ್ರೆಸ್ನ ಒಂದು ಒಕ್ಕಟ್ಟಿಲ್ಲದ ಪ್ರದರ್ಶನ ಆಗಿದೆ ಅಂತ ನಾಗೇಗೌಡರು ನಾವು ಕೂಡ ನಾಮಿನೇಷನ್ ಮಾಡಿದ್ವಿ. ಕೊನೆ ಜಯಲ್ಲಿ ಯಲ್ಲನಗೌಡರು ಅವರು ತಮ್ಮ ನಾಮಿನೇಷನ್ ಪಡೆದು ನನ್ನ ಅಧ್ಯಕ್ಷಕ್ಕೆ ಅನುಮತಿಸಿದಾಗ ಒಂದು ಮತದಲ್ಲಿ ಕೂಡ ನಮ್ಮ ಬಸವರಾಜ ಹಿಟ್ಟಿನಮಠ ಅವರು ದಿವಸ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಯುವಕರಿದ್ದಾರೆ ಅವರು, ಅವರಲ್ಲೂ ಕೂಡ ನಾವು ಇದಕ್ಕೆ ಒಂದು ಮಾಲೀಕರ ಅಭಿವೃದ್ಧಿ ಬಗ್ಗೆ ಒಂದು ಆಶಯವನ್ನು ನಾವು ಕೂಡ ಅವ್ರು ಕೂಡ ಸಹಕಾರ ಕೊಡ್ತೀವಿ ಅಂತ ಹೇಳಿ ನಾವು ಕಾಂಗ್ರೆಸ್ ಪಕ್ಷದಿಂದ ಒಂದು ಕಾಂಗ್ರೆಸ್ ಪಟ್ಟಣದಿಂದ ಈ ಹೇಳಿಕೆಯನ್ನು ಹೇಳಬೇಕಂತ ಹೇಳಿ ಧನ್ಯವಾದ.